ಮಾಡ್ತಾರೆ. ಗ್ರಾಮ ಸಭೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಮಾಡ್ತಾರೆ, ಆದ್ರೆ ನಮ್ಮ ಪಂಚಾಯತಿನ ಗ್ರಾಮ ಸಭೆ ಅಂದ್ರೆ ಒಂದು ಹೆಮ್ಮೆ ಸರ್. ಸರಿ, 120 ಜನ ಅಂಗವಿಕಲರಿಗೆ ಅನುದಾನವನ್ನು ವಿತರಣೆ ಮಾಡಿದ್ದಾರೆ. ಅದೇ ರೋಡು ಇವು ಚರಂಡಿ ಎಲ್ಲ ಮಾಡೋರು ನಮ್ಮ ಊರಿಗೆ ಚೆನ್ನಾಗಿ ಅನುಕೂಲ ಆಗೈತಿ. ಗ್ರಾಮ ಸಭೆ ಇವತ್ತು ತುಂಬಾ ಚೆನ್ನಾಗಿ ನಡೆದೈತೆ. ಇಂಥ ಅಧ್ಯಕ್ಷರನ್ನ ಪಿಡಿ ಒಂದು ಸರ್ ಪಂಚಾಯತಿ ಒಳಗೆ ಅವ್ರಿಗೆ ಸದಸ್ಯರಾಗಿ ಬಂದಿರೋದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ 2024-25 ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆ ನಡೆಸಲಾಯಿತು. ಗ್ರಾಮಸಭೆಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಆಗಮಿಸಿ ಆಯಾ ಇಲಾಖೆಗಳಿಂದ ದೊರೆಯಬಹುದಾದ ಸರ್ಕಾರದ ಅನುದಾನ ಹಾಗೂ ಅನುಕೂಲಗಳ ಬಗ್ಗೆ ವಿವರಣೆ ನೀಡಿದರು. ಈಗ ತೆಂಗು ಬೆಳೆಗೆ 1 ಹೆಕ್ಟೇರ್ಗೆ 68,000 ಕೊಟ್ಟಿವಿ, ಅಂದ್ರೆ ನರೇಗಾ ಯೋಜನೆಯಲ್ಲಿ ಹೇಳ್ತಾ ಇದ್ದೀನಿ. ಅಂಗಾಂಶ ಬಾಳೆ 3,21,000, ಪಪ್ಪಾಯ ಬೆಳೆಗೆ 1,76,000, ನುಗ್ಗೆ ಬೆಳೆಗೆ 57,000, ದ್ರಾಕ್ಷಿ ಬೆಳೆಗೆ 54,000, ಸೀಬೆ ಬೆಳೆಗೆ 1,24,000, ನಿಂಬೆ ಬೆಳೆಗೆ 39,000 ನರೇಗಾ ಯೋಜನೆಯಲ್ಲಿ ಕೊಡ್ತೀವಿ. ಪಿಎಂಕೆಎಸ್ವೈ ಯೋಜನೆಯಲ್ಲಿ ಜನರಲ್ಗಾದ 75% ಘಟಕದ 70%ಗೆ 40,000 ಕೊಡ್ತಾರೆ. SC/ST ಘಟಕದಲ್ಲ 90%ಗೆ 48,000 ಸಹಾಯಧನ ಸಿಗುತ್ತೆ. ಮತ್ತೆ ಇನ್ನು RKVY ಯೋಜನೆಯಲ್ಲಿ ಮಣ್ಣಿನ ಪದಾರ್ಥ ಸಮೃದ್ಧಿಗೆ ಬೇವಿನ ಹಿಂಡಿ, ಹಸಿರೆಲೆ ಗೊಬ್ಬರ ಮುಂತಾದ ಜೈವಿಕ ಗೊಬ್ಬರ ಕೊಡೋದಕ್ಕೆ ಘಟಕದಲ್ಲ 50% ಕೊಡ್ತಾರೆ. 8,000. ಮತ್ತೆ ಟ್ರಂಚಿಂಗ್ ಮಂಚಿಂಗ್ ಮಾಡಿಸೋದಕ್ಕೆ ಆದರೆ ಗ್ರಾಮಸಭೆಗೆ ಕೆಲ ಅಧಿಕಾರಿಗಳು ಮಾತ್ರ ಆಗಮಿಸಿದ್ದು ಇನ್ನು ಕೆಲ ಅಧಿಕಾರಿಗಳು ಆಗಮಿಸದ ಹಿನ್ನೆಲೆ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ SV ರಮೇಶ್ ಅವರು ಗೈರಾದ ಅಧಿಕಾರಿಗಳ ವಿರುದ್ಧ ಗರಂ ಆದ್ರು. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರಿಗೆ ಹಾಗೂ ಸಾರ್ವಜನಿಕರುಗಳಿಗೆ ಸಾಕಷ್ಟು ವಿಚಾರಗಳು ತಿಳಿಯಬೇಕು, ಜೊತೆಗೆ ಸರ್ಕಾರದ ಯೋಜನೆಗಳು ಅವರ ಮನೆ ಬಾಗಿಲುಗಳಿಗೆ ತಲುಪುವಂತಾಗಬೇಕು ಎನ್ನುವ ದೃಷ್ಟಿಯಿಂದ ಗ್ರಾಮಸಭೆ ನಡೆಸಲಾಗುತ್ತಿದೆ. ಕೆಲ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರುಗಳಿಗೆ ಮೋಸ ಮಾಡಿದಂತಾಗುತ್ತಿದೆ. ಹಾಗಾಗಿ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ವಿತರಿಸುವ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು ಮುಂದಾಗುತ್ತೇವೆ ಎಂಬ ವಿಚಾರವನ್ನ ಹೊರಹಾಕಿದ್ರು. ಅದೇ ರೋಡು ಇವು ಚರಂಡಿ ಎಲ್ಲ ಮಾಡೋರು ನಮ್ಮ ಊರಿಗೆ ಚೆನ್ನಾಗಿ ಅನುಕೂಲ ಆಗೈತಿ. ಗ್ರಾಮ ಸಭೆ ಇವತ್ತು ತುಂಬಾ ಚೆನ್ನಾಗಿ ನಡೆದೈತೆ. ನಾವು ಅಂಗನವಾಡಿ ಶಿಕ್ಷಕಿಯರಾಗಿ ನಾವು ಏನೇ ಒಂದು ಕುಂದು ಕೊರತೆಗಳಿರ್ಬೋದು, ಒಂದ್ ಸಮಸ್ಯೆ ಇರ್ಬೋದು, ಒಂದು ಧೈರ್ಯವಾಗಿ ಬಂದು ಅಂಗನವಾಡಿ ಸಮಸ್ಯೆಗಳ ಬಗ್ಗೆ ನಾವು ಕೇಳ್ತೀವಿ ಅಂದ್ರೆ ನಮ್ ಗ್ರಾಮ ಪಂಚಾಯಿತಿ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಅಧ್ಯಕ್ಷರು ಒಂದು ಸಹಾಯ ಸಹಕಾರ ನಮ್ಗೆ ತುಂಬಾ ಚೆನ್ನಾಗಿದೆ. ಮೊನ್ನೆ 22ನೇ ತಾರೀಕು ನಮ್ಮ ವನಸಂದ್ರ ಕ್ರಾಸ್ ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಮಾಡಿದ ಆ ದಿನ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಮಕ್ಕಳಿಗೆ ಒಂದು ಆರತಿ ಮಾಡುವ ಮುಖಾಂತರ ಒಂದು ಕೇಕ್ ಕಟ್ ಮಾಡಿ LKG UKG ಪ್ರಾರಂಭೋತ್ಸವ ಮಾಡಿದ. ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಅಧ್ಯಕ್ಷರು. ಇದೇ ರೀತಿ ಸಹಕಾರ ನಮ್ಮ ಅಂಗನವಾಡಿ ಶಿಕ್ಷಕಿಯರ ಮೇಲೂ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್. ಇಲ್ಲಿವರೆಗೂ ಸಹ ನಾವು ಅಂಗನವಾಡಿ ಶಿಕ್ಷಕಿಯರಂತ ನಾವು ಗುರುತಿಸ್ಕೊಂಡಿರ್ಲಿಲ್ಲ. ಈ ಒಂದು ಅಧ್ಯಕ್ಷರು ಬಂದ ಮೇಲೆ ನಮ್ಗೆ ರಮೇಶ್ ಅಣ್ಣನವರು ಯಾವುದೇ ಒಂದು ನಾವು ಕೇಳೋದ್ಕಿಂತ ಮುಂಚೆನೆ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರ ಸಹಕಾರ ಇನ್ನ ಮುಂದಕ್ಕೂ ಇರ್ಲಿ, ಭಗವಂತ ಅವ್ರಿಗೆ ಒಳ್ಳೆ ಕೆಲಸ ಮಾಡಕ್ಕೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲ ಅಂಗನವಾಡಿ ಶಿಕ್ಷಕಿಯರು ಕೇಳ್ಕೊಳ್ತೀವಿ. ಗ್ರಾಮಸಭೆ ಆರಂಭಕ್ಕೂ ಮೊದಲು ಜ್ಯೋತಿ ಬೆಳಗಿಸುವ ಮೂಲಕ ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮಸಭೆಗೆ ಚಾಲನೆ ನೀಡಿದ್ರು. ನಂತರ 2023-24 ಸಾಲಿನ ವಾರ್ಷಿಕ ವರದಿಯ ಮಂಡನೆ ಮಾಡಲಾಯಿತು. ಅಂಬೇಡ್ಕರ್ ಭವನ ಅಭಿವೃದ್ಧಿ ಕಾಮಗಾರಿ 490,000, ಮತ್ತಳ್ಳಿ ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನದಿಂದ ಭೈರಮ್ಮನವರ ಮನೆಯವರೆಗೆ RCC ರಸ್ತೆ ಕಾಮಗಾರಿ 400,000, ಬೆತ್ತನಗೆರೆ ಗ್ರಾಮದ ಕೆರೆಯ ಹೂಳನ್ನು ತೆಗೆದ ಕಾಮಗಾರಿ 1,50,000.
ಸರ್ ಗ್ರಾಮ ಸಭೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಮಾಡ್ತಾರೆ, ಆದ್ರೆ ನಮ್ಮ ಪಂಚಾಯತಿ ಗ್ರಾಮ ಸಭೆ ಅಂದ್ರೆ ಒಂದು ಹೆಮ್ಮೆ ಸರ್. ಯಾಕಂದ್ರೆ ಪ್ರತಿಯೊಬ್ಬರ ಕಷ್ಟ ಸುಖನ ನಮ್ಮ ಅಧ್ಯಕ್ಷ ಆದಂತ ಡಾಕ್ಟರ್ ಬಿ ರಮೇಶ್ ಸರ್ ಅವರು ಪ್ರತಿಯೊಬ್ಬರದನ್ನು ಆಲಿಸ್ತಾರೆ, ಮತ್ತೆ ಅವ್ರಿಗೆ ಏನು ಸಹಾಯ ಬೇಕೋದು ಆನ್ ದ ಸ್ಪಾಟ್ ಆಗುವಂತದನ್ನೆಲ್ಲ ಅವಾಗೆ ಸಹಾಯ ಮಾಡ್ತಾರೆ. ಎರಡು ದಿನ ಟೈಮ್ ತಗೊಳೋದನ್ನ ಇಲಾಖೆಯವ್ರಿಗೆ ಹೇಳ್ಬಿಟ್ಟು ಅದನ್ನ ಎರಡು ದಿನದಲ್ಲೇ ಮುಗಿಸೋಂತ ವ್ಯವಸ್ಥೆಯನ್ನ ಮಾಡ್ಕೊಂಡು ಕೊಡ್ತಾರೆ. ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್, ಯಾಕಂದ್ರೆ ಇಂಥ ಅಧ್ಯಕ್ಷರು ಮುಂದೇನು ಸಿಗಲ್ಲ, ಮುಂದೆ ಯಾರೂ ಆಗಿಲ್ಲ ಈ ಅವಧಿಲಿ, ಈ 4 ವರ್ಷ ಯಾವುದಿಲ್ಲಿ ಪ್ರತಿಯೊಂದು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇಂಥ ದೊಡ್ಡ ಹೈಟೆಕ್ ಪಂಚಾಯತಿ ಕಟ್ಟೋದು ಅಂದ್ರೆ ಸುಲಭ ಅಲ್ಲ ಅಲ್ಲ ಸರ್, ಯಾಕಂದ್ರೆ ಇಷ್ಟು ಜಾಗನ ಅರೇಂಜ್ ಮಾಡಿ ನೋಡಿ ಮತ್ತೆ ಒಳ್ಳೆ ಹೈಟೆಕ್ ಎಲ್ಲಾ ಸೌಲಭ್ಯಗಳು ಒಂದೇ ಪಂಚಾಯತಿ ಸೂರಿನಡಿ ಸಿಗ್ಬೇಕು ಅಂತ ಅವರು ಮೊದ್ಲೇ ಪ್ಲಾನ್ ಹಾಕೊಂಡು ಕಷ್ಟಪಟ್ಟು ಎಲ್ಲಾನು ಸದಸ್ಯರುಗಳನ್ನ ಸಹಕಾರ ತಗೊಂಡು ನೀಟಾಗಿ ಎಲ್ಲಾನು ಮಾಡಿ ಮುಗಿಸಿದ್ದಾರೆ ಸರ್. ಅವರನ್ನ ನಾವು ಅಧ್ಯಕ್ಷ ಆಗಿ ಪಡ್ಕೊಂಡು ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ವಿಶೇಷ ಅಂದ್ರೆ ಮಂಡನೆ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರು ಯಾವುದೇ ಸಮಸ್ಯೆಗಳ ಬಗ್ಗೆ ಕಿಂಚಿತ್ತು ಮಾತನಾಡದೆ ಮೌನವಾಗಿ ಕುಳಿತು ವಾರ್ಷಿಕ ವರದಿಯನ್ನ ಆಲಿಸಿದ್ರು. ಹುಸ್ಕೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಡಾಕ್ಟರ್ ಎಸ್ ಪಿ ರಮೇಶ್ ಅವರು ಅಧಿಕಾರ ಸ್ವೀಕರಿಸಿದಾಗಿನಿಂದ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಮೂಲಗಳಿಂದ ಕೆಲಸ ಕಾರ್ಯಗಳು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಒಂದು ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಿರುವುದು ಸಾರ್ವಜನಿಕರು ಮರೆಯುವಂತಿಲ್ಲ. ಮುಂದೆಯೂ ಇನ್ನಷ್ಟು ಗ್ರಾಮಗಳ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಇಂತಹ ಗ್ರಾಮಸಭೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂಬ ವಿಚಾರವನ್ನು ಸಾರ್ವಜನಿಕರು ಹೊರಹಾಕಿದ್ರು. ಇವತ್ತು ಅದ್ರ ಬಗ್ಗೆ ಕೋಟಿ ಕೋಟಿ ಕೊಳಿತಾ ಇದೆ ಸರ್ಕಾರದ ಅನುದಾನ. ಇವ್ರು ಮಾಡ್ಕೊಡಕ್ ಏನಾಗಿದೆ ನಾನ್ ಕೇಳೋದು, ಯಾರು ನಮಗ್ ಕೇಳಿದ್ರೆ ಅವ್ರು ಕೇಳಿ ಅಂತಾರೆ, ಅವ್ರು ಕೇಳಿದ್ರೆ ಅಂತಾರೆ, ಎಷ್ಟೋ ಜನ ಇರ್ತಾರೆ ಎಲ್ಲರೂ. ದಯವಿಟ್ಟು ವಿ ಎ ಮೇಡಮ್ ಅಲ್ಲಿ ರಿಕ್ವೆಸ್ಟ್ ಇದ್ರು, ಅದೇನ ಸರ್ಕಾರದ ಕೋಡ್ ಏನಿದೆ, ಅಲ್ಲಲ್ಲ ಸರ್ಕಾರದ ಕೋಡ್ ಏನಿದೆ ಅದನ್ನ ನೀವುಗಳು ಏನ್ ಮಾಡ್ಬೇಕು ಆ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸ್ಬೇಕು. ನಮ್ಗೇನ್ ಗೊತ್ತಾಗ್ತದೆ ಆ ಕೋಡ್ ಅದೇನೋ ಮಾಡ್ರಿ ಅಂತೀರಾ, ಇದೇನೋ ಮಾಡ್ರಿ ಅಂತೀರಾ. ದಯವಿಟ್ಟು ಬಡವರ ಬವಣೆಗಳಿಗೆ ಸ್ಪಂದಿಸ್ರಿ. ಎಲ್ಲಾರು ಸಾಯ್ತೀವಿ, ಯಾರು ಇರಲ್ಲ, ಹುಟ್ಟಿದ ಮೇಲೆ ಸಾಯ್ತೀವಿ. ಈ ಮಾಡಿದ ಕೆಲಸ ಈಗಾಗ್ತದೆ, ಇರೋದ್ರೊಳಗೆ ಏನಾರ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಮನೋಭಾವ ಇರ್ಬೇಕು, ಒಳ್ಳೆ ಮನಸ್ಸಿರ್ಬೇಕು. ಉದಾಹರಣೆಗೆ ನಮ್ಮ ಅಧ್ಯಕ್ಷರು ಯಾರು ಅವ್ರು ನಮ್ಮ ಕರ್ತವ್ಯ ಕರೆ, ನಾವೇ ಅವ್ರು ಒಳ್ಳೆ ಕೆಲಸ ನೋಡಿ ಅವ್ರು ಅಭಿಮಾನಿ ಆಗಿದ್ದೀವಿ, ಒಳ್ಳೆ ಕೆಲಸ ನೋಡಿ ಅಭಿಮಾನಿ ಆಗಿದ್ದೀವಿ. ಬೇರೆ ನಾವು ಸರ್ವೆ ನಂಬರ್ 12 ಸರ್ವೆ ನಂಬರ್ 12 ಸನ್ಮಾನ್ಯ ಶಾಸಕರು 2007 ಒಂದೆಕರೆ 12 ಕೋಟಿ ಆಶೆ ಏನ್ ಮಾಡ್ತಾರೆ, ನಲವತ್ತೊಂಬತ್ತು ಸೈಟ್ ಆಗ್ತದೆ, 49 ಸೈಟ್ ಮೆಂಬರ್ಗಳು ಫಲಾನುಭವಿಗಳ ಪಟ್ಟಿ ಕೊಟ್ಟು ಮಾಡಕ್ ಏನಾಗಿದೆ. ನಾನು ಅರ್ಜಿ ಕೊಡಕ್ ಹೋದ್ರೆ ಅದಕ್ಕೂ ಕತ್ರಿ ನೀವೇ ತಯಾರು ಮಾಡಿ ಸ್ವಾಮಿ, ನಾನು ಬೇಡ, ನಾನು ಬಡವ, ನಂದು ಒಂದು ಸೇರಿಸಿ ನೀವೇ ಮಾಡಿ, ಇಲ್ಲ ಬೇಡ ನಿಮ್ಗೆ ಆಗಲ್ವಾ, ವ್ಯತ್ಯಾಸ ಆಗ್ತದೆ, ಊರಿನವರು ಅಸಮಾಧಾನ ಉಂಟಾಗ್ತದೆ, ಡೆಮೊಲೇಷನ್ ಮಾಡಿ ಎಲ್ಲರೂ ಯಾರವ್ರ ಜಾಗದಲ್ಲಿ ಡೆಮೊಲೇಷನ್ ಮಾಡಿ ಸಮುದಾಯ ಭವನ ಕಟ್ರಿ, ಎಲ್ಲರಿಗೂ ಸಾರ್ವಜನಿಕ ಉಪಯೋಗ ಒಳ್ಳೇದಾಗ್ಲಿ, ಯಾಕೆ ಅದನ್ನು ತಡೆ ಮಾಡ್ತೀರಾ. ಸದಸ್ಯರುಗಳು ಇವ್ರು ಇವರು ಅಥವಾ ಯಾವುದೋ ಇನ್ನು ಭೇದ ಭಾವ ಇಲ್ದೇನೆ ಎಲ್ಲರನ್ನೂ ಒಂದೇ ಸಮಾನತೆಯಲ್ಲಿ ಕಂಡ್ಕೊಂಡು ಎಲ್ಲರಿಗೂ ಒಂದೇ ರೀತಿಲಿ ಇದ್ ಮಾಡ್ಕೊಂಡು ಎಲ್ಲರನ್ನ ಚೆನ್ನಾಗಿ ನೋಡ್ಕೊಂಡು ಒಂದು ಪಂಚಾಯತಿ ಕಟ್ಟೋದಕ್ಕಾಗ್ಲಿ ಯಾವ್ದಂತನೂ ಒಂದು ಸಹಕಾರ ಕೊಟ್ಕೊಂಡು ಪಂಚಾಯತಿ ಒಳಗೆ ಎಲ್ಲರಿಗೂ ಇದೇ ಮಟ್ಟ ನಡ್ಸ್ಕೊಂಡು ಹೋಗ್ಲಿ, ನಡ್ಸ್ಕೊಂಡು ಹೋಗಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತದೆ. ಇಂಥ ಅಧ್ಯಕ್ಷರನ್ನ ಪಿ ಡಿ ಒಂದು ಸಾವಿರ ಪಂಚಾಯತಿ ಒಳಗೆ ಅವ್ರಿಗೆ ಸದಸ್ಯರಾಗಿ ಬಂದಿರೋದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ನಮ್ಮ ಪಂಚಾಯತಿ ಪರವಾಗಿ ಎಲ್ಲರಿಗೂ ಮಾಹಿತಿ ಕೊಟ್ಟಿರ್ತಾರೆ, ಆದ್ರೂ ಬಂದಿಲ್ಲ ಅಂದ್ರೆ ಅವ್ರದು ತಪ್ಪಾಗುತ್ತೆ. ಅವ್ರು ಬಂದು ಇವತ್ತು ಪಂಚಾಯತಿ ಒಳಗೆ ಜನಗಳು ಎಷ್ಟೋ ಇದು ಬಂದಿರ್ತಾರೆ ಮಾಹಿತಿ ತಿಳ್ಕೊಳಕ್ಕೋಸ್ಕರ, ಅವ್ರು ಬಂದು ಇವತ್ತು ಮಾಹಿತಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆದ್ರೆ ನಮ್ಮ ಅಧ್ಯಕ್ಷರು ಅದ್ರ ಪರವಾಗಿ ಅವ್ರ ಹತ್ರ ಮಾಡ್ತಾರೆ ಸರ್. ನಂತರ ವಿವಿಧ ಇಲಾಖೆಗಳ ಅಧಿಕಾರಿಗಳಾದ ಆರೋಗ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳು ತಮ್ಮ ಇಲಾಖೆಗಳಿಂದ ದೊರೆಯಬಹುದಾದ ಅನುಕೂಲಗಳ ಬಗ್ಗೆ ವಿವರಣೆ ನೀಡಿದ್ರು. ಜೂನ್ ತಿಂಗಳಿಗೆ ಮಗುಗೆ ಏನಾಗಿರ್ಬೇಕು, ಎಲ್ಕೆಜಿಗೆ ಸೇರೋ ಮಗುಗೆ 4 ವರ್ಷ ತುಂಬಿರ್ಬೇಕು. ನಮ್ಮ ಇಲಾಖೆ ಕಡೆಯಿಂದ ಮಗುಗೆ ಬುಕ್ಸ್, ಡ್ರೆಸ್, ಬ್ಯಾಗ್ ಎಲ್ಲಾನು ಇಲಾಖೆ ಕಡೆಯಿಂದನೇ ಕೊಡ್ತಾರೆ. ಸೊ ಇನ್ಮೇಲೆ ನೀವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಹೋಗಿ ಮಗುಗೆ ಎಲ್ಕೆಜಿ ಯುಕೆಜಿ ಕಲಿಸೋ ಅವಶ್ಯಕತೆ ಇಲ್ಲ. ಇವಾಗ ಸ್ಟಾರ್ಟಿಂಗ್ ಹೊನ್ಸಂದ್ರ ಕ್ರಾಸ್ ಅಂಗನವಾಡಿಯನ್ನ ಚೂಸ್ ಮಾಡ್ಕೊಂಡಿದೀವಿ. ಅಂದ್ರೆ ಸರ್ಕಲ್ಗೆ 2 ಅಂಗನವಾಡಿ ಕೊಟ್ಟಿರೋದು, ನನಗ್ ಬರೋದು 35 ರಿಂದ 36 ಅಂಗನವಾಡಿಯಲ್ಲಿ 2 ಅಂಗನವಾಡಿಯನ್ನ ಚೂಸ್ ಮಾಡ್ಕೊಳಕ್ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಫಸ್ಟ್ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಮಾತ್ರ ಸ್ಟಾರ್ಟ್ ಆಗಿರೋದು, ಇನ್ ಮುಂದೆ ಇದು ಎಲ್ಲಾ ಡಿಸ್ಟ್ರಿಕ್ಟ್ ಅಪ್ಲೈ ಆಗುತ್ತೆ. ಕಂದಾಯ ಇಲಾಖೆಯಿಂದ ಆಧಾರ್ ಜೋಡಣೆ ಮಾಡ್ತಿದೀವಿ, ಪಾಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ತಾ ಇದೀವಿ. ಸೊ ರೈತರು ಆಧಾರ್ ಕಾರ್ಡ್ ನ ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ ತಗೊಂಡು
ನಮ್ ರಾಮ್ ಸಾಯಿಕರನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಸಭೆಯಲ್ಲಿ ತಿಳಿಸಲಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರದ ಬಗ್ಗೆ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು, ಆರೋಗ್ಯವೇ ಭಾಗ್ಯ ಎಂಬ ಜಾಗೃತಿ ಸಭೆಯಲ್ಲಿ ಮೂಡಿಸಲಾಯಿತು. ಮುಖ್ಯವಾಗಿ ಸೊಳ್ಳೆಗಳಿಂದ ಹರಡತಕ್ಕಂತ ರೋಗಗಳು ಡೆಂಗ್ಯೂ ಆಗಿರ್ಬೋದು, ಚಿಕನ್ಗುನ್ಯಾ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಆನೆಕಾಲು ರೋಗ ಮತ್ತೆ ಜೀಕಾ ವೈರಸ್, ಇವೆಲ್ಲವೂ ಸಹ ಸೊಳ್ಳೆಗಳಿಂದ ಹರಡತಕ್ಕಂತ ಕಾಯಿಲೆ. ಮುಖ್ಯವಾಗಿ ನಮ್ಮಲ್ಲಿ ಇವತ್ತು ಸಮಸ್ಯೆ ಆಗ್ತಾ ಇರೋದು, ನೀವೆಲ್ಲ ಪ್ರತಿದಿನ ಕೇಳ್ತಾ ಇದ್ದೀರಿ, ಡೆಂಗ್ಯೂ ಜ್ವರ, ಡೆಂಗ್ಯೂ ಜ್ವರ ಮಾರಣಾಂತಿಕ ಜ್ವರವಾಗಿ ಪರಿಣಮಿಸ್ತಾ ಇದೆ. ಮತ್ತೆ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಅತ್ಯಂತ ಉಲ್ಬಣ ಸ್ಥಿತಿಯ ಹಂತಕ್ಕೆ ಹೋಗಿದೆ ಅಂತ ಅಂದ್ಬಿಟ್ಟು ಪ್ರತಿದಿನ ನಾವು ನ್ಯೂಸ್ಗಳಲ್ಲೇ ಇರ್ಬೋದು, ಪೇಪರ್ಗಳಲ್ಲೇ ಇರ್ಬೋದು, ಎಲ್ಲದರಲ್ಲೂ ಕೇಳ್ತಾ ಇದ್ದೀವಿ. ನಂತರ ಪಂಚಾಯಿತಿ ನಿಧಿಯಿಂದ ಶೇಕಡ 5 ಅನುದಾನದಲ್ಲಿ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 120 ವಿಕಲಚೇತನರಿಗೆ ಚೆಕ್ಗಳ ವಿತರಣೆ ಮಾಡಲಾಯಿತು. ವಿಶೇಷವಾಗಿ ಏನಂದ್ರೆ ಅಂಗವಿಕಲರಿಗೆ 120 ಜನ ಅಂಗವಿಕಲರಿಗೆ ಅನುದಾನವನ್ನು ವಿತರಣೆ ಮಾಡಿದ್ದಾರೆ. ಅದರಿಂದ ನಮ್ಗೆ ಈ ಪಂಚಾಯಿತಿಯಿಂದ ಬಹಳ ಅನುಕೂಲ ಆಗಿದೆ ಅಂತ ನಾವು ಹೇಳ್ಬೇಕು. ಒಟ್ಟಾರೆ 2024-25 ಸಾಲಿನ ಉಸ್ಕೂರು ಗ್ರಾಮ ಪಂಚಾಯಿತಿ ಗ್ರಾಮಸಭೆ ವಿಶೇಷ ಹಾಗೂ ವಿಭಿನ್ನವಾಗಿ, ಅದರಲ್ಲೂ ನೂತನವಾಗಿ ನಿರ್ಮಿಸಿರುವ ಗ್ರಾಮ ಪಂಚಾಯಿತಿಯಲ್ಲಿ ಒಂದೇ ಸೂರಿನಡಿ ವಿವಿಧ ಯೋಜನೆಗಳು ಸಾರ್ವಜನಿಕರಿಗೆ ದೊರಕುವಂತೆ ಮಾಡಿದ್ದು ಮತ್ತಷ್ಟು ಜನಮನ್ನಣೆ ಗಳಿಸಿರುವುದಂತೂ ಸತ್ಯ.